ಕನ್ನಡದ್ದೇ ಪದಗಳು. ಅಸಹ್ಯ, ಅಸಹ್ಯ ಇದು ಒಂದು ಸಂಸ್ಕೃತ ಪದ. ಇಂಗ್ಲಿಷ್ನಲ್ಲಿ ಇಂಟಾಲರೇಬಲ್, ಕನ್ನಡದಲ್ಲಿ ತಾಳಲಾರದ, ತಾಳಲಾರದ. ಅವನ ತಾಳಲಾರದ ಮಾತುಗಳನ್ನು ಕೇಳಿ ಅವಳು ಓಡಿ ಹೋದಳು. ಅವನ ತಾಳಲಾರದ ಮಾತುಗಳನ್ನು ಕೇಳಿ ಅವಳು ಓಡಿ ಹೋದಳು. Unable to listen to his intolerable speech, she ran away. ಅಸ್ಥಿಪಂಜರ, ಅಸ್ಥಿಪಂಜರ ಇದು ಒಂದು ಸಂಸ್ಕೃತ ಪದ. ಇಂಗ್ಲಿಷ್ನಲ್ಲಿ ಸ್ಕೆಲಿಟನ್, ಕನ್ನಡದಲ್ಲಿ ಎಲುಬುಗೂಡು, ಎಲುಬುಗೂಡು. ಅವನ ಕಲಿಮನೆಯಲ್ಲಿ ಒಂದು ಎಲುಬುಗೂಡು ಇದೆ, ಅವನ ಕಲಿಮನೆಯಲ್ಲಿ ಒಂದು ಎಲುಬುಗೂಡು ಇದೆ. There is a skeleton in a school. ಅಹಂಕಾರ, ಅಹಂಕಾರ ಇದು ಒಂದು ಸಂಸ್ಕೃತ ಪದ. ಇಂಗ್ಲಿಷ್ನಲ್ಲಿ ಆ್ಯರೋಗೆನ್ಸ್, ಕನ್ನಡದಲ್ಲಿ ಕೊಬ್ಬು, ಕೊಬ್ಬು. ಅವನ ಕೊಬ್ಬನ್ನು ಮುರಿಯಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ, ಅವನ ಕೊಬ್ಬನ್ನು ಮುರಿಯಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ನೋ ಒನ್ ಕುಡ್ ಬ್ರೇಕ್ ಹಿಸ್ ಆ್ಯರೋಗೆನ್ಸ್. ಆಕರ್ಷಕ, ಆಕರ್ಷಕ ಇದು ಒಂದು ಸಂಸ್ಕೃತ ಪದ. ಇಂಗ್ಲಿಷ್ನಲ್ಲಿ ಅಟ್ರಾಕ್ಟಿವ್, ಕನ್ನಡದಲ್ಲಿ ಸೆಳೆಯುವ, ಸೆಳೆಯುವ. ಅವನು ಅವಳ ಸೆಳೆಯುವ ಕಣ್ಣುಗಳನ್ನು ನೋಡುತ್ತಲೇ ನಿಂತಿದ್ದ, ಅವನು ಅವಳ ಸೆಳೆಯುವ ಕಣ್ಣುಗಳನ್ನು ನೋಡುತ್ತಲೇ ನಿಂತಿದ್ದ. ಹೀ ಸ್ಟುಡ್ ಲುಕ್ಕಿಂಗ್ ಆಟ್ ಹರ್ ಅಟ್ರಾಕ್ಟಿವ್ ಐಸ್. ಆಕಾಶ, ಆಕಾಶ ಇದು ಒಂದು ಸಂಸ್ಕೃತ ಪದ. ಇಂಗ್ಲಿಷ್ನಲ್ಲಿ ಸ್ಕೈ, ಕನ್ನಡದಲ್ಲಿ ಬಾನು, ಬಾನು. ಹಾರುಗ ಬಾನಲ್ಲಿ ಹಾರುತ್ತಿದೆ, ಹಾರುಗ ಬಾನಲ್ಲಿ ಹಾರುತ್ತಿದೆ. ಬರ್ಡ್ ಈಸ್ ಫ್ಲೈಯಿಂಗ್ ಇನ್ ದ ಸ್ಕೈ. ಆಕ್ರಮಣ, ಆಕ್ರಮಣ ಇದು ಒಂದು ಸಂಸ್ಕೃತ ಪದ. ಇಂಗ್ಲಿಷ್ನಲ್ಲಿ ಅಟ್ಯಾಕ್, ಕನ್ನಡದಲ್ಲಿ ದಾಳಿ, ದಾಳಿ. ಅವನು ಮನೆಯ ಮೇಲೆ ದಾಳಿ ಮಾಡಿದ, ಅವನು ಮನೆಯ ಮೇಲೆ ದಾಳಿ ಮಾಡಿದ. ಹಿ ಅಟ್ಯಾಕ್ ದ ಹೌಸ್. ಆತುರ, ಆತುರ ಇದು ಒಂದು ಸಂಸ್ಕೃತ ಪದ. ಇಂಗ್ಲಿಷ್ನಲ್ಲಿ ಹರಿ, ಕನ್ನಡದಲ್ಲಿ ಗಡಿಬಿಡಿ, ಗಡಿಬಿಡಿ. ಅವನು ಗಡಿಬಿಡಿ ಮಾಡಿದ ಕಾರಣ ನೀರು ಚೆಲ್ಲಿತು, ಅವನು ಗಡಿಬಿಡಿ ಮಾಡಿದ ಕಾರಣ ನೀರು ಚೆಲ್ಲಿತು. ವಾಟರ್ ಸ್ಪಿಲ್ಡ್ ಬಿಕಾಸ್ ಹಿ ಹರಿಡ್. ಆತ್ಮ, ಆತ್ಮ ಇದು ಒಂದು ಸಂಸ್ಕೃತ ಪದ. ಇಂಗ್ಲಿಷ್ನಲ್ಲಿ ಸೋಲ್, ಕನ್ನಡದಲ್ಲಿ ತನ್ಮೆ, ತನ್ಮೆ. ಮೈ ಅಳಿದಾಗಲೂ ತನ್ಮೆ ಅಳಿಯದೇ ಉಳಿಯುತ್ತದೆ, ಮೈ ಅಳಿದಾಗಲೂ ತನ್ಮೆ ಅಳಿಯದೇ ಉಳಿಯುತ್ತದೆ. Soul remains even after the body is gone. ಆತ್ಮಕಥೆ, ಆತ್ಮಕಥೆ ಇದು ಒಂದು ಸಂಸ್ಕೃತ ಪದ. ಇಂಗ್ಲಿಷ್ನಲ್ಲಿ ಆಟೋಬಯೋಗ್ರಫಿ, ಕನ್ನಡದಲ್ಲಿ ತನ್ವೇಳ್ವಿ, ತನ್ವೇಳ್ವಿ ಇದು ಅವನ ತನ್ವೇಳ್ವಿ, ಇದು ಅವನ ತನ್ವೇಳ್ವಿ. This is his autobiography. ಆತ್ಮವಿಶ್ವಾಸ, ಆತ್ಮವಿಶ್ವಾಸ ಇದು ಒಂದು ಸಂಸ್ಕೃತ ಪದ. ಇಂಗ್ಲಿಷ್ನಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್, ಕನ್ನಡದಲ್ಲಿ ತನ್ನಂಬಿಕೆ, ತನ್ನಂಬಿಕೆ. ಅವನು ತುಂಬ ತನ್ನಂಬಿಕೆಯಿಂದ ಆ ಕೆಲಸವನ್ನು ಮಾಡಿದ, ಅವನು ತುಂಬ ತನ್ನಂಬಿಕೆಯಿಂದ ಆ ಕೆಲಸವನ್ನು ಮಾಡಿದ. He did that work with great self confidence. ಹೆಚ್ಚಿನ ಮಾಹಿತಿಗಾಗಿ DN ಶಂಕರ್ ಭಟ್ಟರವರು ಬರೆದ ಸಂಸ್ಕೃತ ಪದಗಳಿಗೆ ಕನ್ನಡದ್ದೇ ಪದಗಳು ಅನ್ನೋ ಪುಸ್ತಕವನ್ನು ಓದಬಹುದು.